ಇದರಲ್ಲಿ ಮೆಟಲ್ ಮೆಟಲ್ ಮತ್ತೆ ಇದ್ರ ಮೇಲೆ ಲಿನಿಕ್ಸ್ ಅಂತ ಒಂದು ಇದೆಲ್ಲ ಬಂದು ಎಚ್ ಡಿ ಆರ್ ಝೆಡ್ ಮೋಡ್ಸ್ದು. ವೆಲ್ಕಮ್ ಟು ಬಿ ಒನ್ ಕಾನ್ಸೆಪ್ಟ್. ಸೊ ಇವತ್ತಿನ ಹೊಚ್ಚ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಬ್ಬ ಅತಿಥಿ ಇದಾರೆ. ಇವರ ಹೆಸರು ಡಾಮಿನಾರ್ 400 ಅಂತ. ಇದೊಂದು 400 ಸಿ ಸಿ ಕ್ಯಾಟಗರಿ ಬೈಕು ಡಾಮಿನಾರ್ 400. ಇವಾಗ 250 ಕೂಡ ಇದೆ. ಇದು ಆ್ಯಕ್ಚುಲಿ ಲೇಟೆಸ್ಟ್ ವರ್ಷನ್ನು. ಇದರಲ್ಲಿ ಆಕ್ಸೆಸರೀಸ್ ಏನು ನೋಡ್ತಿದ್ದೀರಾ ಫುಲ್ಲು, ಇದು ಎಚ್ ಡಿ ಆರ್ ಝೆಡ್ ಮೋಡ್ಸಲ್ಲಿ ಫುಲ್ ಹಾಕ್ಸಿರೋವಂಥದ್ದು ಆಕ್ಸೆಸರೀಸು. ಫ್ರಂಟ್ ವೈಸರು, ಈ ಗಾರ್ಡ್ಸು, ಮತ್ತು ಇಲ್ಲಿ ಇಂಜಿನ್ ಗಾರ್ಡು, ಮತ್ತು ಇಲ್ಲಿ ಟೂರಿಂಗ್ ಕೇಜು, ಮತ್ತು ಫುಟ್ ರೆಸ್ಟು, ಇದೆಲ್ಲ ಒಂದು ಸಿನಿಮ್ಯಾಟಿಕ್ಸಲ್ಲಿ ನೋಡಿರಂತೆ. ನೆಕ್ಸ್ಟ್ ತೋರಿಸ್ತೀನಿ. ಇನ್ಸ್ಟಾಲ್ ಆಗಿರೋದು ಯು ಎಸ್ ಡಿಸು ಡಾಮಿನಾರ್ 400 ಅಲ್ಲಿ. ಇದರಲ್ಲಿ ಅಪ್ಸೈಡ್ ಡೌನ್ಸ್ ಯು ಎಸ್ ಡಿಸ್ ಅಂದರೆ ಅಪ್ಸೈಡ್ ಡೌನ್ ಶಾಕ್ ಅಬ್ಸರ್ಸು. ಸೊ ಇದರಲ್ಲಿ ಟೆಲಿಸ್ಕೋಪಿಕ್ ಕೂಡ ಬರುತ್ತೆ, ಅಂದರೆ ಒಂದು ಒಂದೊಂದು ವೇರಿಯಂಟ್ಸಲ್ಲಿ ಒಂದೊಂದು ಥರ ಬರುತ್ತೆ. ಇಲ್ಲಿ ಫ್ರಂಟ್ ವೈಸರು ಕಾರ್ಬನ್ ರೇಸಿಂಗ್ ಅದು, ಮತ್ತು ಇಲ್ಲಿ ಕಾರ್ಬನ್ ರೇಸಿಂಗ್ದು ಒಂದು ಬ್ಯಾಡ್ಜಿಂಗ್ ಇದೆ, ಕಾರ್ಬನ್ ರೇಸಿಂಗ್ನ ಲೋಗೋ. ಇದೊಂದು ಟಾಲ್ ವೈಸರು ವಿಂಡ್ ಶೀಲ್ಡ್ ಅಂತಲೂ ಹೇಳ್ಬೋದು. ಆ್ಯಕ್ಚುಲಿ ಇದೊಂದು ನೇಕೆಡ್ ಬೈಕು, ನೇಕೆಡ್ ಬೈಕ್ಗೆಲ್ಲ ವೈಸರ್ ಹಾಕೋದು ಈಗ ಕಾಮನ್ನು. ಮೊದಲು ಯಾರು ಹಾಕ್ತಾರೆ? ಇದರಲ್ಲಿ ನೀವು ಏನೇನು ಎಕ್ಸಸರೀಸ್ ನೋಡ್ತಿದ್ದೀರೋ ಎಕ್ಸ್ಟ್ರಾ, ಇದೆಲ್ಲ ಬಂದು ಎಚ್ ಡಿ ಆರ್ ಝೆಡ್ ಮೋಡ್ಸ್ದು. ಸೊ ಇಲ್ಲಿ ಫಾಗ್ ಲ್ಯಾಂಪ್ಸ್ ನೋಡ್ಬೋದು, ಇಂಜಿನ್ ಗಾರ್ಡು, ಇದು ಎಜಿ ಸ್ಟಾರ್ನ ಒಂದು ಇಂಜಿನ್ ಕ್ರ್ಯಾಶ್ ಗಾರ್ಡ್ ಇದೆ. ಇಂಜಿನ್ ಗಾರ್ಡು ಆ್ಯಕ್ಚುಲಿ ಕ್ರ್ಯಾಶ್ ಗಾರ್ಡ್ ಅನ್ಬೋದು, ಇಂಜಿನ್ ಗಾರ್ಡು. ಮತ್ತು ಇಲ್ಲಿ ಎಕ್ಸ್ಟ್ರಾ ಒಂದು ಫುಟ್ ಪ್ಯಾಕ್ಸ್ ಇದೆ ಇಲ್ಲಿ ಎಕ್ಸ್ಟ್ರಾ ಅದಕ್ಕೊಳಗೆ. ಮತ್ತು ಇಲ್ಲಿ ಬ್ಯಾಗ್ಸ್, ಟೂರಿಂಗ್ ಬ್ಯಾಗ್ಸ್ ಹಾಕೋಬೋದು ಕಡೆನೂ ಅಷ್ಟೇ. ಫುಲ್ ಇದೊಂದು ಟೂರಿಂಗ್ ಕಿಟ್ಟು ಈ ಗಾಡಿಗೆ, ಎಚ್ ಡಿ ಆರ್ ಝೆಡ್ ಮಾಡ್ಸಲ್ಲಿದೆ. ಇದ್ರ ಮೇಲೆ ಏನು ಮೆಟೀರಿಯಲ್ ನೋಡ್ತಾ ಇದ್ದೀರಾ ನೀವು, ಇದು ಆ್ಯಕ್ಚುಲಿ ಮೆಟಲ್ಲು ಮೆಟಲ್, ಮತ್ತು ಇದ್ರ ಮೇಲೆ ಲಿನಿಕ್ಸ್ ಅಂತ ಒಂದು ಇದು ಬರುತ್ತೆ, ಲಿಕ್ ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಕೋಟ್ ಮಾಡಿದ್ದಾರೆ. ಅದು ಕೋಟ್ ಮಾಡೋದ್ರಿಂದ ಏನಂದರೆ ರಸ್ಟ್ ಹಿಡಿಯಲ್ಲ ಜಾಸ್ತಿ ಬೇಗ. ಮತ್ತು ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಈ ನೀವು ತಾರ್ ನೋಡಿರ್ತೀರಾ ಓಲ್ಡ್ ತಾರ್ಸಲ್ಲಿ ಈ ಇತ್ತೀಚೆಗೆ ಯೂಸ್ ಮಾಡ್ತಾ ಇರೋದದು ಲೈನೆಕ್ಸ್ ಅಂತ. 373 ಸಿ ಸಿ ಇದೆ, ಅಂದರೆ 400 ಸಿ ಸಿಗೆ ಲೆಕ್ಕ 373 ಸಿ ಸಿ. ಆ್ಯಕ್ಚುಲಿ ಇದಕ್ಕೆಲ್ಲ ಬಜಾಜ್ಗೋಸ್ಕರ, ಬಜಾಜ್ಗೆ ಇಂಜಿನ್ ತಯಾರು ಮಾಡೋದು ಆ್ಯಕ್ಚುಲಿ ಕೆ ಟಿ ಎಮ್ಮು. ಇದರಲ್ಲಿ ನೀವು ನೋಡ್ಬೋದು ಇಂಜಿನ್ನು, ನೀವು ಡ್ಯೂಕ್ 390 ನೋಡಿದರೆ ಇದೇ ಥರ ಇರೋದು ಇಂಜಿನ್ನು ಡ್ಯೂಕ್ 390ಗೆ. ಆರ್ ಸಿಗೂ ಅಷ್ಟೇ, ಕೆ ಟಿ ಎಮ್ ಆರ್ ಸಿಗೂ ಅಷ್ಟೇ ಇದೇ ಥರ ಇರೋದು. ಸೊ ಇದಕ್ಕೆಲ್ಲ ಇಂಜಿನ್ ರೆಡಿ ಮಾಡೋದು ಬಜಾಜ್, ಸಾರಿ ಕೆ ಟಿ ಎಮ್ ಅವರು. ನೀವು ಎನ್ ಎಸ್ 200 ನೋಡ್ಬೋದು, ಆರ್ ಎಸ್ 200 ನೋಡ್ಬೋದು, ಆ ಎನ್ ಎಸ್ 125 ಇದಕ್ಕೆಲ್ಲ ಇವರು ಕೆ ಟಿ ಎಮ್ ಅವರೇ ಮಾಡೋದು. ಮತ್ತು ನೀವು ಕೆ ಟಿ ಎಮ್ ಅಲ್ಲೂ ವೇರಿಯಂಟ್ಸ್ ನೋಡಿರ್ತೀರಾ, ಡ್ಯೂಕ್ 125, ಡ್ಯೂಕ್ 200, ಸೇಮ್ ಅದೇ ಥರನೇ ಬಜಾಜಲ್ಲೂ ಇದೆ. ಟ್ಯಾಂಕ್ ನೋಡೋಣ, ಫುಲ್ ಟ್ಯಾಂಕ್ ಇದರಲ್ಲಿ ಕೆಪಾಸಿಟಿ 13 liters ಕೆಪಾಸಿಟಿ ಇದೆ. ಮತ್ತು ಇದರ ಸೀಟ್ ಹೈಟು ಇದೇನು ನೋಡ್ತೀರಾ, 800 mm ಅಂದರೆ 80 cm, 1 meter 20 cm ಕಮ್ಮಿ. ಸೊ ಇದಿರೋದು ಈ ಕಡೆ ಸ್ಯಾರಿ ಗಾರ್ಡ್ ಕೊಟ್ಟಿರೋದು, ಸ್ಯಾರಿ ಗ್ರಿಲ್ಲು. ಇದರಲ್ಲಿ ಡಬಲ್ ಬ್ಯಾರಲ್ ಎಕ್ಸಾಸ್ಟು, ಗನ್ನಲ್ಲಿ ನೋಡ್ತೀರಾ ಡಬಲ್ ಬ್ಯಾರಲ್ಲು, ಅದೇ ಥರನೇ ಇದಕ್ಕೂ ಎಕ್ಸಾಸ್ಟು. ಆರ್ ಎಸ್ಸು ಮತ್ತು N250, F250 ಇವಾಗೆಲ್ಲ ಇದೇ ಥರ ಬರ್ತಾ ಇರೋದು ಡಬಲ್ ಬ್ಯಾರಲ್ ಎಕ್ಸಾಸ್ಟು. ಮತ್ತು ನಾರ್ಮಲ್ ಡಿಸ್ಕ್ ಬ್ರೇಕ್ಸೇ ವಿತ್ತು ಡ್ಯೂಲ್ ಡಿಸ್ಕು, ಸಾರಿ ಡ್ಯೂಲ್ ABS, ಡ್ಯೂಲ್ ಚಾನಲ್ ABS. ಎಕ್ಸಸರೀಸ್ ಆಗಲೇ ಹಾಕ್ಸಿರೋದೆಲ್ಲ ನಾನು ಕವರ್ ಮಾಡಿದ್ದೀನಿ. ಸೊ ಸ್ನೇಹಿತರೆ, ಇದು ಡಾಮಿನಾರ್ನ ಕಿ, ಮತ್ತು ಇಲ್ಲೊಂದು ಕೀ ಬಂಚ್ ಇದೆ ಎಚ್ ಡಿ ಆರ್ ಝೆಡ್ ಮೋಡ್ಸ್ದು. ನೆಕ್ಸ್ಟು ಇಲ್ಲಿ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೆಕ್ಸ್ಟು ಕಂಟೆಂಟು ಇದ್ರ ಮೇಲೆ ಆಗಿರುತ್ತೆ ಎಚ್ ಡಿ ಆರ್ ಝೆಡ್ ಮೋಡ್ಸು. ಸೊ ಬನ್ನಿ, ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ ಅಂತ ನೋಡೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಸೊ ಸ್ನೇಹಿತರೆ, ಇದರಲ್ಲಿ ಮೊದಲಿಗೆ ಆರ್ ಪಿ ಎಮ್ ಮೀಟರು, ಇಲ್ಲಿ ಸ್ಪೀಡು, ಮತ್ತು ಇಲ್ಲಿ ಗೇರ್ ಇಂಡಿಕೇಷನ್ನು, ಇಂಜಿನ್ ಇಗ್ನಿಷನ್ದು, ಮತ್ತು ಅಲರ್ಟು, ಆರ್ ಪಿ ಎಮ್ ಲಿಮಿಟ್ಟು, ಮತ್ತು ಇಲ್ಲಿ ABSದು. ಸೊ ಮತ್ತು ನಾವು ಇಲ್ಲಿಗೆ ಬಂದರೆ
ಇಲ್ಲಿ ನೋಡಿ ಗೇರ್ ಇಂಡಿಕೇಶನ್ ಇದೆ, ಟೈಮ್ ಇದೆ, ಮತ್ತು ಇಲ್ಲಿ ಓಡೋಮೀಟ್ರ್ ಇದೆ. ಇದಿಷ್ಟು, ಇಲ್ಲೊಂದು ಮೀಟ್ರ್ ಬರುತ್ತೆ, ಮತ್ತು ಇಲ್ಲೊಂದು ಮೀಟ್ರ್ ಬರುತ್ತೆ, ಮತ್ತು ಇಲ್ಲಿ ಫ್ಯೂಲ್ ಗೇಜ್ ಬರುತ್ತೆ.